ನಮಸ್ತೆ, ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಮದುವೆ ಮನೆಗಳಲ್ಲಿ ಮಾಡುವಂತಹ ಬಾಳೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಮೊದಲು ಒಂದು ಕುಕ್ಕರ್ ತೊಗೊಳ್ಳೋಣ. ಅದಕ್ಕೆ ಎರಡು ಬಾಳೆಕಾಯಿನ ನಾನು ತೊಗೊಂಡಿದ್ದೀನಿ. ಬಾಳೆಕಾಯಿ ತುದಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಅದು ಬಾಳೆಕಾಯಿ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನ ಇವಾಗ ಬೇಯಿಸ್ಕೋಬೇಕು. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೋಬೇಕು. ಹಾಗೆ ಮಾಡೋದ್ರಿಂದ ಬಾಳೆಕಾಯಿ ಅಂಟೇನಿರುತ್ತೆ ಅದು ಕುಕ್ಕರ್ಗೆ ತಾಗೋದಿಲ್ಲ. ಸೊ ನೋಡಿ, ನಾವೊಂದು ಅರ್ಧ ಚಮಚ ಎಣ್ಣೆ ಹಾಕಿ ಕುಕ್ಕರ್ನ ಲಿಡ್ನ ಮುಚ್ಚಿಬಿಟ್ಟು ಒಂದು ವಿಸಲ್ಲು ಕೂಗಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಾಳೆಕಾಯಿ ಬೆಂದು ಸ್ವಲ್ಪ ಕೂಲಾಗಿದೆ. ನೋಡಿ, ಇವಾಗ ನಾನು ಅದರದ್ದು ಸಿಪ್ಪೆಯನ್ನು ತೆಕ್ಕೊತಾ ಇದ್ದೀನಿ, ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ. ಈ ರೀತಿ ಸಿಪ್ಪೆಯನ್ನು ತೆಕ್ಕೊಂಬಿಡೋಣ. ತೆಕ್ಕೊಂಡು ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಎರಡು ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಎರಡು ಕಾಯ್ದೂ ಸಿಪ್ಪೆಯನ್ನು ತೆಕ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಇವಾಗ ನೆಕ್ಸ್ಟು ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಕೊಂಬಿಡೋಣ. ಅದಕ್ಕೆ ನಾನಿಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ನೀವು ನೋಡಿಕೊಂಡು ಬಳಸ್ಕೊಳ್ಳಿ. ಆನಂತರ ತೆಂಗಿನಕಾಯಿ ತುರಿಯನ್ನು ತೊಗೊತಾ ಇದ್ದೀನಿ. ಸುಮಾರು ಒಂದು ಬಟ್ಲ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ನುಣ್ಣಗಾಗಬೇಕು ಅಂತ ಏನೂ ಇಲ್ಲ. ಈ ಕಡೆ ಒಂದು ಬಾಣಲಿಯನ್ನು ಬಿಸಿ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು 2-3 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ, ನಂತರ 1 ಚಮಚದಷ್ಟು ಕಡಲೆಬೇಳೆ, ನಂತರ 1/2 ಚಮಚದಷ್ಟು ಸಾಸಿವೆ, ನಂತರ 1/4 ಟೀಸ್ಪೂನ್ ಅರಿಶಿನವನ್ನು ಹಾಕಿ ಒಗ್ಗರಣೆಯನ್ನು ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಬೆಂದ ನಂತರ ಅದಕ್ಕೆ ಸಣ್ಣದ ಕಟ್ ಮಾಡಿಟ್ಟಿರೋ ಬಾಳೆಕಾಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಳೆಕಾಯನ್ನ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಇದಕ್ಕೆ ರುಬ್ಬಿಟ್ಟಿದ್ವಲ್ವ ಮಸಾಲೆ, ಅದನ್ನು ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಹಾಕ್ತಾ ಇದ್ದೀನಿ. ತುಂಬ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಹಾಕಿದ್ರೆ ಸಾಕಾಗುತ್ತೆ. ಯಾಕಂದರೆ ಬಾಳೆಕಾಯಿ ಆಲ್ರೆಡಿ ಬೆಂದಿದೆ. ಇದು ಮಸಾಲೆಯಲ್ಲಿ ಸ್ವಲ್ಪ ಪಲ್ಯದ ಹದ ಗಟ್ಟಿಯಾಗಿ ಬರೋವರೆಗೂ ಕುದಿಬೇಕಾಗತ್ತೆ. ಜಾಸ್ತಿ ನೀರು ಹಾಕಿದ್ರೆ ತುಂಬ ಹೊತ್ತು ಕುದಿಸ್ಬೇಕಾಗತ್ತೆ, ಬಾಳೆಕಾಯಿ ಕರ್ಗೋಗ್ಬಿಡತ್ತೆ. ಇವಾಗ ಇದಕ್ಕೆ ನಾನು ಆಮ್ಚೂರ್ ಪೌಡರ್ನ ಹಾಕ್ತಾ ಇದ್ದೀನಿ ಹುಳಿಗೆ. ನೀವು ಹುಣಸೆ ಹಣ್ಣನ್ನು ಬೇಕಾದರೂ ರುಬ್ಬುವಾಗ ಬಳಸ್ಕೊಬೋದು, ಏನೂ ತೊಂದರೆ ಇಲ್ಲ. ಆಮ್ಚೂರ್ ಪೌಡ್ರ್ ಬದಲು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಗಟ್ಟಿಯಾಗೋವರೆಗೂ ನಾವು ಬಿಡಬೇಕು. ಇದಕ್ಕೆ ಚಿಟಿಕೆ ಇಂಗನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಗಟ್ಟಿಯಾಗಬೇಕು, ಚೆನ್ನಾಗಿ ಕುದಿಬೇಕು. ಪಲ್ಯದ ಹದ ಬರೋವರೆಗೂ ನಾವು ಇದನ್ನ ಕುದಿಸ್ಕೋಬೇಕು. ನೋಡಿ, ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ ಅಲ್ವಾ. ಇಷ್ಟಾದರೆ ಸಾಕು, ಇದಿಷ್ಟು ನೀರಾಗಿದೆ ಅಂತ ನಿಮ್ಗೆ ಅನಿಸುತ್ತೆ. ಸ್ವಲ್ಪ ಕೂಲಾದ ತಕ್ಷಣ ಗಟ್ಟಿಯಾಗಿಬಿಡತ್ತೆ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಾಳೆಕಾಯಿ ಪಲ್ಯ ತಿನ್ನೋದಕ್ಕೆ ಸಿದ್ಧವಾಗಿದೆ. ಇದನ್ನ ನೀವು ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆ ಕಲಸಿ ತಿನ್ಬೋದು. ನಂತರ ರಸಂ ಜೊತೆಗೆ ಸೈಡ್ಸ್ ಆಗಿ ಕೂಡ ಬಳಸ್ಕೊಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ನಾನಿಲ್ಲಿ ಕಾಬೂಲ್ ಕಡಲೆ ಹಾಕಿಲ್ಲ ಫ್ರೆಂಡ್ಸ್, ನೀವು ಕಾಬೂಲ್ ಕಡಲೆ ಬೇಕಾದರೂ ಹಾಕ್ಕೊಳ್ಬೋದು ಬೇಯಿಸಿ. ನೋಡಿ ಫ್ರೆಂಡ್ಸ್, ಇವಾಗ ಟೇಸ್ಟಿ ಆಗಿರುವಂಥ ಬಾಳೆಕಾಯಿ ಪಲ್ಯ ತಿನ್ನೋದಕ್ಕೆ ಸಿದ್ಧವಾಗಿದೆ. ಈ ರೆಸಿಪಿಯನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಖಂಡಿತವಾಗಿಯೂ ಇಷ್ಟ ಆಗತ್ತೆ ಅಂತ ನನ್ನ ಭಾವನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.